ನೋಡ ಇಲ್ಲ. ನಮಸ್ಕಾರ, ಇವಾಗ ಹೋಗ್ತಾ ಇರೋದು ಕೆಮ್ಮಂಗುಂಡಿ. ಯಾವಾಗ್ಲೂ ನಾವು ರೈಡ್ ಪ್ಲಾನ್ ಮಾಡ್ತೀವಿ, ಮಳೆ ಸ್ಟಾರ್ಟ್ ಆಗಿರತ್ತೆ. ಇಡೀ ವಾರದಲ್ಲಿ ಮಳೆ ಇರಲಿಲ್ಲ, ರೈಡ್ ಪ್ಲಾನ್ ಮಾಡಿದ್ರೆ ಇವತ್ತು ಸ್ಟಾರ್ಟ್. ಈಗ ಇದ್ರಲ್ಲಿ ಬರ್ತೀರಾ ಅದ್ರಲ್ಲಿ ಬರ್ತೀರಾ? ಇಂಥಗೆ ಸೀಟ್ ಫಿಕ್ಸ್ ಮಾಡ್ದ, ಅದಕ್ಕೆ ಕ್ಲಚ್ ಫುಲ್ ಇಟ್ಬಿಟ್ಟಿಯಾನೆ. ಹ್ಞೂ, ಅದೇ ಇಲ್ಲೋಡಿಲಿ ಮುಕ್ಕಾಲು ಬಿಟ್ಟರೆ ಮೂವ್ ಆಗುತ್ತೆ, ನಂಗೆ ಅದಕ್ಕೆ ಅಭ್ಯಾಸ ಇಲ್ಲ ಅಷ್ಟಕ್ಕೆ. ಈಗ ಸಿಗ್ತಾ ಹೆಲ್ಮೆಟ್ ಸಿಗ್ತಾ? ಮತ್ತೆ ಇಲ್ಲಿಗೆ ನಂಗೆ ಬಂದಿದ್ದು ನಾನು ಒಂದ್ಸಲ ಏನು ಬಿಟ್ಟಿಲ್ಲ ಮರೆ. ನಾವಿ ಇದು ತಗೊಂಡ್ರೆ ಬೆನಿಫಿಟ್ ಅಂತ ಇದೆ ಗೊತ್ತಾ, ಟೂಲ್ಸ್ ಎಲ್ಲ ಇದೆ. ಎಲ್ಲ ಟೂಲ್ಸ್ ಇದೆಯಾ? ಗಾಡಿ ಬಿಚ್ಚಬೇಕಾಗಿರೋದಲ್ಲ, ನನ್ನ ಹತ್ರನೂ ಇದೆ. ಅದು ಯಾವಾಗಲೂ ತೆಗಿಯೋದೇ ಇಲ್ಲ ಗಾಡಿಯಿಂದ. ನಾನು ನೀವೇ ಇಬ್ರು ಲೇಟ್ ಲತೀಫು. ನಾನು ಪಕ್ಕ ನಾನೇ ಒಪ್ಕೊಂತೀನಿ. ಮುಂದೆ ಹೋಗ್ತಾ ಇದೀನೋ? ಒಂದು ಕೆಲಸ ಮಾಡು, ಈಗ ಪೆಟ್ರೋಲ್ ಹಾಕ್ಸಿರ್ ಕೂಡಲೇ ಬ್ಯಾಗ್ ಕೊಡು, ನಾನು ಬ್ಯಾಗ್ ಮುಂದೆ ಇಟ್ಕೊಂತೀನಿ. ನಿಂಗೆ ಅದು ಬೆನ್ನೋ ಸ್ಟಾರ್ಟ್ ಆಗುತ್ತೆ ತುಂಬ ಹೊತ್ತು ಇಟ್ಕೊಂಡ್ರೆ. ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು ಫಸ್ಟ್ ಕೆಲಸ. ಈ ಕಡೆ ಹ್ಞೂ, ಮಿರರ್ ಮಿಸ್ ಮಾಡ್ದ. ಹ್ಞೂ, ಎಲ್ಲಿ ಹೋಗ್ತೀಯ ನಾನು? ಎಲ್ಲಿಗೆ? ಈ ಸೈಡು. ಹಾಂ, ತರೀಕೆರೆ ಮೇಲೆ ಹೋಗೋದು. ಬೇಕಾದ್ರೆ ಮ್ಯಾಪ್ ಹಾಕಿ ನೋಡು ಕೂಡಲೇ ಪಟ್ಟ ಅಂತ. ಕೊಪ್ಪ ಹತ್ರ ತೋರಿಸ್ತಿದ್ಯಾ? ಕೆಮ್ಮಣ್ಣುಗುಂಡಿ ಇಲ್ಲಪ್ಪ, ಚಿಕ್ಕಮಂಗ್ಳೂರಲ್ಲ ಕಣ. ಕೆಮ್ಮಣ್ಣುಗುಂಡಿ ಚಿಕ್ಕಮಂಗ್ಳೂರು ಆ ಕಡೆಯಿಂದ ಹತ್ರ, ಕೆಮ್ಮಣ್ಣುಗುಂಡಿ ಆ ಕಡೆಯಿಂದ ದೂರ ಆಗತ್ತೆ, ಅದು ಸುತ್ತ ಆಗತ್ತೆ. ಹಾಂ, ತರೀಕೆರೆ ಮೇಲೆ ತಾನೇ ಕರೆಕ್ಟ್ ಅಲ್ಲ? ನಿಲ್ಸೋದೇನು ಬೇಡ, ಈಗ ಸೀದಾ ತರೀಕೆರೆ ಅದೇ ಅಲ್ವಾ? ತರೀಕೆರೆ ಅಲ್ಲಿಂದ ಒಳಗೆ ನೀವು ಮುಂದೆ ಹೋಗಿ, ಅವ್ನ ಮಧ್ಯ ಅಲ್ಲಿ ನಾನು ಸಂಜೆ ಹಿಂದೆ ಇರ್ತೀನಿ. ಮ್ಯಾಪ್ ಏನು ಬೇಡ, ತರೀಕೆರೆ ತನಕ ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಬೆಳಕು ಬಂತು, ಟೈಮ್ ಏನೊಂದು ಆರು ಆರು ಕಾಲ ಆಗಿರ್ಬೋದು. ಇನ್ನು ಸೂರ್ಯ ಮೇಲೆ ಬಂದಿಲ್ಲ, ಸೂರ್ಯ ಮೇಲೆ ಬಂದಿದ್ರೂ ಕಾರಣ ಡೌಟ್, ಯಾಕಂದ್ರೆ ಮೋಡ ಇದೆ. ಎಲ್ಲರೂ ಒಂದ್ ಕಡೆ ಕಾಫಿ ನಿಲ್ಸ್ಬೇಕು. ಅಲ್ಲಿ ಹೋಟೆಲಲ್ಲಿ ಆಕ್ಚುಲಿ ಅವಲಕ್ಕಿ ನೋಡ್ದಂಗೆ ಆಯ್ತು, ಹೊಟ್ಟೆ ಹಸು ಜಾಸ್ತಿ ಆಗಿದೆ. ಈ ಕಡೆ ನಾ ಬರೋನ್ ಮರೆ, ಎಲ್ಲಿಂದ ಹೋಗ್ತೀಯ ಹೋಗ್ತೀಯ? ನಾನು ಫುಲ್ ಬಾಂಡ್ ಕಟ್ ಕಾಫಿ ಮಾತ್ರ. ಹೋಣ ಬಾ ಆ ಕಡೆನಾ? ಹಾ, ಟರ್ನ್ ಮಾಡು. ಜೆಡ್ ಪಾಯಿಂಟ್ ಅಂತ ಆದ್ರೆ ಬರತ್ ಅಷ್ಟೇನಾ? 15 ಅಲ್ಲಿಗೆ ಹೋಗ್ತಾರೆ. ಅದೀಗ ರೈಟಾ ನಿಲ್ಲ, ಅವರು ಮುಂದೆ ಹೋಗ್ತಿದ್ದಾರೆ. ಅಲ್ಲಿ ಸಡಿಲಕ್ಕಾಗ್ತಿದೆ. ಫಾಲ್ಸ್ ನೋಡಲ್ಲಿ. ಹಾಂ, ಎಲ್ಲಿಂದಾನೇ ಎಷ್ಟು ಚೆನ್ನಾಗಿದೆ ಇದು. ಅಲ್ಲೊಂದು ಫಾಲ್ಸ್ ಅಂತ ಕಾಣ್ತಾ ಇದೆ ಚಿಕ್ಕದಾಗಿ, ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಕಲ್ಲತ್ತಿ ಜಲಪಾತ ಆಮೇಲೆ ಹೋಗೋಣ, ಆಯ್ತಾ? ಮೇಲೆ ಹೋಗಿ ಬರೋಣ. ಪ್ರಪಾತ ಇದ್ದಂಗೆ ಕಾಣುತ್ತೆ ಮರೆ. ಹ್ಞೂ, ಸಖತ್ತಾಳ ಇದೆಲ್ಲ, ತುಂಬಾ ಹಾಳ ಇದೆ. ಬಂದ್ರ ನೋಣ. ಎರಡು ವರ್ಷದ ಮುಂಚೆ ಇಲ್ಲ ಏನೋ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು, ನನ್ನ ಹತ್ರ ಒಂದು ಬೇಸಿಕ್ ಆ್ಯಕ್ಷನ್ ಕ್ಯಾಮ್ರಾ ಇತ್ತು ಅವಾಗ, ಅದರಲ್ಲಿ ಟೈಮ್ ಲಾಸ್ಟ್ ತೆಗಿತಾ ಇದ್ದೆ. ನಾನು ಆ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ, ನಾನು ಇಲ್ಲಿ ಬಂದು ವೀಡಿಯೋ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ.
ಆವಾಗ ರೋಡು ಚೆನ್ನಾಗಿರಲಿಲ್ಲ, ರೋಡ್ ತುಂಬಾ ಹಾಳಾಗಿತ್ತು ಆವಾಗ. ಇವಾಗೆಲ್ಲ ಈ ರೋಡ್ಗಳು ಕಂಪ್ಲೀಟ್ ಆಗಿದೆ. ವಾವ್, ಸತ್ತಾರ ಕಾಣ್ತಿದ್ಯಲ್ಲ. ಜಾಸ್ತಿ ದೂರ ಇಲ್ಲ. ಇಲ್ಲಿಂದ ಕಚ್ಚಾ ರೋಡ್ ಚಳಿ ಇದೆ ಮರೆ, ಕೈಯೆಲ್ಲ ಮರ್ಗಾಡ್ತಾ ಇದೆ. ಇದೆಲ್ಲ ಇಲ್ಲಲ್ಲ, ಈ ಸೈಡ್ ಆ ಸೈಡ್ ಬಿಡಲ್ಲ. ಇದು ಐಬಿನ ಪ್ರವಾಸಿ ಮಂದಿರ. ಎಸ್, ಓಪನ್ ಇದೆ ಅಲ್ಲ ಗೇಟು. ಹೌದು ಸರ್, 110 ಸರ್. 110 ಆಯ್ತು. ಹಾಂ ಆಯ್ತು ಆಯ್ತು. ಕನ್ನಡ ಚಲನಚಿತ್ರ ಹೊರತುಪಡಿಸಿ ತೆಲುಗು, ತಮಿಳು ಹಾಗೂ ಹಿಂದಿ ಚಿತ್ರಕ್ಕೆ 20,000 ರೂಪಾಯಿ. ಹಾಂ, ಧಾರಾವಾಹಿ ಚಿತ್ರಕ್ಕೆ 5,000 ರೂಪಾಯಿ. ಸರ್, ಇದು ಜೆಡ್ ಪಾಯಿಂಟ್ ಬಿಟ್ಟರೆ ಬೇರೆ ಯಾವ ಪ್ಲೇಸ್ ಇದೆ? ಶಾಂತಿ ಫಾಲ್ಸ್ ಇದೆಯಾ ಇಲ್ಲಿ? ಹೌದಾ, ಹೋಗೋ ದಾರಿ ಅಲ್ಲಿ ಅಲ್ಲ. ಹಾಂ, ಗೊತ್ತಾಯ್ತು. ಚೆನ್ನಾಗಿದೆಯಾ? ಆಯ್ತು ಸರ್, ಥ್ಯಾಂಕ್ಸ್. ಫಸ್ಟ್ ಸೀದಾ ಜೆಡ್ ಪಾಯಿಂಟ್ ಹೋಗೋಣ, ಆಮೇಲೆ ರಾಜಭವನ್. ಹೈ, ಇಂಪ್ರೂವ್ಮೆಂಟ್ ಮಾಡಲ್ಲ, ದುಡ್ಡು ಮಾಡ್ಕೊಂತಾರೆ ಅಷ್ಟೇ. ಇಲ್ಲ ಇಲ್ಲಿ ಹಾಲ್ ಬಿದ್ದೋಗಿದೆ. ಹಾ, ಇಲ್ಲಿ ಬಂದು ಕುತ್ಕೊಂಡಿದ್ದೆ. ಮಳೆ ಮಳೆ ಇಮ್ಲ ಬೇರೆ. ಸ್ಪೆಷಲ್ ಆಫೀಸರ್ಸ್ ಇದು ತಂಗುದಾಣ. ಸೂಪರ್ ಆಗಿದೆ ಕಡ. ಹಲೋ ಹಲೋ, ಅಲ್ಟಿಮೇಟ್ ಹಾಕೊಂತಿದೆ. ವಾವ್. ಓ, ಇಲ್ಲಿ ಗಾಡಿ ಹೋಗಂಗಿಲ್ವಾ? ಇಲ್ಲಿ ಇದು ಮಾಡಿಬಿಟ್ಟಿದ್ದಾರೆ, ಗೇಟ್ ಹಾಕಿದ್ದಾರೆ. ಬೇಲ್ಬೇಡ, ಇಲ್ಲಿ ಜೆಡ್ ಪಾಯಿಂಟ್ ಹೋಗೋಣ. ಅಲ್ಲ ಕಣ, ಗಾಡಿ ತಗೊಂಡೋಣ ಇಲ್ಲಿ. ಅಲ್ಲೇನು ನಿಲ್ಲಿಸ್ಬೇಕಂತ ಏನು ಹಾಕಿಲ್ಲ ಅಲ್ಲ? ನಿಲ್ಲಿಸಿ ಅಂತ ಏನು ಹಾಕಿಲ್ಲ ಅಲ್ಲ? ಗಾಡಿ ಹೋಗಿ ಜಾಗ ಇದೆ, ತಗೊಂಡು ಹೋಗೋಣ. ಓಪನ್ ಇದೆ ಅಲ್ಲ. ಬೈಕ್ ಹೋಗ್ತಾವ, ಕಾರ್ಗಳು ಹೋದ್ರೆ ಅಲ್ಲಿ ತಿರ್ಸಕ್ಕಾಗಲ್ಲ ಅಲ್ವಾ?